ರಾಮ ಜನ್ಮ ರಾಮದ್ದ ಮಂದಿರದ ಉದ್ಘಾಟನೆ ಏನು ಮಾಡುತ್ತೆ ಪಿಗೆ ಲಾಭ ಮಾಡುತ್ತೆ ಸೊ ಕೌಂಟರ್ ಮಾಡಬೇಕು ರಾಜಕೀಯವಾದ ಸಹಜ ನಡೆ ಹಾಗಾಗಿ ರಾಜ್ಯ ಸರ್ಕಾರ ಗ್ಯಾರಂಟಿ ಅಸ್ತ್ರ ಪ್ರಯೋಗ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದಾರಂತೆ ಗ್ಯಾರಂಟಿ ಅಡಿ ಹೆಚ್ಚುವರೆ ಇನ್ನೂ ಒಂದು ಹತ್ತು ಯೂನಿಟ್ ಕೊಟ್ಬಿಡೋಣ ಅಂತ ಹಾಕಿದಾರಂತೆ ಐಡಿಯಾ ಈಗ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದ್ದಾರೆ ಇನ್ನೂರು ಯೂನಿಟ್ ಅಂತ ಉಚಿತ ಅಂತ ಇದರ ಅನ್ವಯ ಕೆ ಜೆ ಜಾರ್ಜ್ ಅವರು ಹೇಳಿದ್ದಾರೆ ವಾರ್ಷಿಕ ಸರಾಸರಿ ಹತ್ತರಷ್ಟು ವಿದ್ಯುತ್ ಹೆಚ್ಚು ಬಳಕೆ ಮಾಡಲು ಗ್ರಾಹಕರಿಗೆ ಅವಕಾಶ ಕೊಡಲಾಗಿತ್ತು ಇಪ್ಪತ್ತು ಮೂವತ್ತು ನಲವತ್ತು ಯೂನಿಟ್ ಬಳಕೆ ಮಾಡೋ ಗ್ರಾಹಕರಿಗೆ ಹತ್ತು ಪರ್ಸೆಂಟ್ ಹೆಚ್ಚುವರಿ ಯೂನಿಟ್ಟು ಅಂದರೆ ಕಡಿಮೆ ವಿದ್ಯುತ್ ಸಿಗ್ತಾ ಇತ್ತಂತೆ ಹಾಂ ಕಡಿಮೆ ಅಂದರೆ ಆ್ಯವ್ರೇಜ್ ನಲವತ್ತಿದ್ದವ್ರಿಗೆ ಅಲ್ಲೇ ಕಡಿಮೆ ಸಿಕ್ತಿತ್ತು ಪಾಪ ಈಗ ಅದಕ್ಕೆ ಒಂದು ಹತ್ತು ಟಿನಿಟ್ ಎಕ್ಸ್ಟ್ರಾ ಮಾಡೋಣ ಅವ್ರಿಗೆ ಅಂತ ಮಾಡಿದ್ದಾರೆ ಅಂತ ಮಾಡ್ಬೋದು ಮಾಡ್ರಿ ಮಾಡ್ರಿ ಮಾಡಿರಿ ನೋ ಪ್ರಾಬ್ಲಮ್ ಮಾಡ್ತಾಯಿರಿ ಹೇಳ್ತೀನಿ ಆಮೇಲೆ ಏನಾಗುತ್ತೆ ಅಂತ ಹೇಳ್ತೀನಿ ಮುಂದಿನ ತಿಂಗಳಿಂದಾನೇ ಮಾಡಿದೆ ಜಾರಿಗೆ ಅಂತೆಲ್ಲ ಹೇಳಿದ್ದಾರೆ ವೆರಿ ಗುಡ್ ನೋ ಪ್ರಾಬ್ಲಮ್ ಇದರಿಂದ ಪ್ರಾಬ್ಲಮ್ ಏನಿದೆ ಯಾರಿಗೂ ಪ್ರಾಬ್ಲಮ್ ಇಲ್ಲ ಕೊಟ್ಟರೆ ಜನ ಪುಕಟೆ ತಗೋತಾರೆ ಬಟ್ ಪವರ್ರಿನೂ ಫ್ರೀ ಕೊಡ್ತೀರಿ ಇದೇ ಕ್ಯಾಬಿನೆಟ್ ಅಲ್ಲಿ ಇವತ್ತು ನಾಲ್ಕು ಸಾವಿರದ ಇನ್ನೂರು ಕೋಟಿ ಏನೋ ಸಿಗೆ ಸಾಲ ತೊಗೊಳಕ್ಕೆ ಖಾತ್ರಿ ಕೊಟ್ಟಿದ್ದೀರಿ ಅದನ್ನ ಇಲ್ಲಿ ಹಾಕಿಲ್ಲ ಇವರುಗಳು ನೀವು ಗ್ಯಾರಂಟರಾಗಿ ನಿಲ್ತಾ ಇದ್ದೀರಿ ಸ್ಟೇಟ್ ಗೌರ್ಮೆಂಟು ಕೆಪಿಸಿಗೆ ಗ್ಯಾರಂಟರಾಗಿ ನಿಲ್ಲೋ ಪರಿಸ್ಥಿತಿ ಬಂದಿರೋದಕ್ಕೆ ಒನ್ ಆಫ್ ದಿ ರೀಸನ್ ಒನ್ ಆಫ್ ದ ರೀಸನ್ ಏನು ಎಸ್ಕಾಮ್ಸು ದುಡ್ಡು ಕೊಡದೇ ಇರೋದು ಒಂದು ಶ್ವೇತಪತ್ರ ಕೊಡಿ ಯಾರು ಒಬ್ಬರು ಯಾವುದೇ ಸರ್ಕಾರದಿಂದ ಆಗಲಿ ಕಳೆದ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಇಪ್ಪತ್ತೈದು ವರ್ಷದಲ್ಲಿ ಎಸ್ಕಾಮ್ಗಳು ಉಳಿಸಿಕೊಂಡಿರುವ ಬಾಕಿ ಎಷ್ಟು ಕೆ ಪಿ ಸಿಗೆ ಅಂತ ಎಸ್ಕಾಮ್ಗಳು ಅಂದರೆ ಕೆ ಪಿ ಟಿ ಸಿಯಲ್ಲೂ ಚಾಮುಂಡೇಶ್ವರಿ ಹೆಸ್ಕಾಮು ಜೆಸ್ಕಾಮು ಅವುಗಳು ನಾನು ಹೇಳ್ತಿರೋದು ಲೆಕ್ಕ ಕುಡಿಯುವನ್ನು ನೋಡೋಣ ಯಾರು ಒಬ್ಬರು ನೋಡ್ತೀನಿ ನನ್ನ ಹತ್ರ ಇದೆ ಲೆಕ್ಕ ಹೆಚ್ಚು ಸ್ವಲ್ಪ ಆಯೆ ಆಚೆ ಇರ್ಬೋದು ಕೊಡಿ ಲೆಕ್ಕ ಆ ಪರಿಸ್ಥಿತಿಗೆ ಬಂದಿರೋ ಕಾರಣ ಅಲ್ಲಿದೆ ಈಗೇನಾಗತ್ತೆ ಇನ್ನೂ ಉಲ್ಬಣ ಆಗ್ಬೋದು ಇದು ಮುಂದಕ್ಕೆ ಹೋಗ್ತಾ ಹೋಗ್ತಾ ಈಗ ಗೊತ್ತಾಗಲ್ಲ ಇದು ಮೋಸ್ಟ್ಲಿ ನಿಮಗೆ ಈಗ ಫ್ರೀ ಪವರ್ ಆದ್ಮೇಲೆ ಕ್ರಾಸ್ ಸಬ್ಸಿಡಿನಲ್ಲಿ ಕೌಂಟರ್ ಆಗದೆ ಹೋಗ್ಬಿಟ್ರೆ ದುಡ್ಡು ಎಸ್ ಕಾಮ್ಸ್ ವಿಲ್ ಸ್ಟಾರ್ಟ್ ಫೈಂಡಿಂಗ್ ಮೋರ್ ಡಿಫಿಕಲ್ಟ್ ಪಿ ಸಿ ಪವರ್ ಜನರೇಟ್ ಮಾಡ್ತಾ ಇರುತ್ತೆ ಪವರ್ ಕೊಡುತ್ತೆ ಬಟ್ ರಿವರ್ಸ್ ದುಡ್ಡು ಬರಲ್ಲ ಅಂತ ಅನಿಸ್ತಿದೆ ಅಲ್ಲ ಅನ್ನೋದಿದ್ರೆ ಅದರ ಪರಿಸ್ಥಿತಿಗಳನ್ನು ಕುರಿತು ಒಂದು ರಾಜ್ಯದ ಜನರಿಗೆ ಒಂದು ಲೆಕ್ಕಾಚಾರ ಕೊಡ್ರಪ್ಪ ಯಾರು ಒಬ್ರು ನೋಡೋಣ ಎಸ್ ಹೊಸ ಜಾತಿ ಗಣತಿ ಪ್ರಕಾರ ಮೀಸಲಾತಿ ಪರಿಷ್ಕರಣೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಸಿದ್ದರಾಮಯ್ಯ ಸಂಪುಟ ತೀರ್ಮಾನ ಮಾಡಿದೆ ಮೀಸಲಾತಿ ಪರಿಷ್ಕರಣೆ ಮಾಡಲು ಸಂವಿಧಾನ ಬದ್ಧವಾಗಿ ರಾಜ್ಯಗಳಿಗೆ ಅಧಿಕಾರ ಕೊಡಲು ಕೇಂದ್ರಕ್ಕೆ ಮನವಿ ಮಾಡಲು ನಿರ್ಧಾರವನ್ನು ಮಾಡಲಾಗಿದೆ ಈ ಬಗ್ಗೆ ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ಅವರು ನಿಮ್ಮದು ಬಟ್ ಇದೇನಂದ್ರೆ ಕೈ ತೊಳ್ಕೊಳ್ಳೋಕೆ ವ್ಯವಹಾರ ಇದ್ದಂಗಿದೆ ನಿಮ್ದು ಅಲ್ಲಿ ಕಳಿಸ್ಬಿಡೋಣ ಅವ್ರು ಏನ್ ಮಾಡ್ತಾರೋ ಮಾಡ್ಕೊಳ್ಳಿ ಆಮೇಲೆ ಅವ್ರ ಮೇಲೆ ಎಗರ ಹಾಕೊಂಡು ಓಡಾಡ್ತಿದ್ರಾಯ್ತು ಅಂತ ನಿಮ್ಮ ಮೂಲ ಆಶ್ವಾಸನೆ ಇರುವುದು ಸದಾಶಿವ ಆಯೋಗ ರನ್ ಅವೇ ಫ್ರಮ್ ಇಟ್ ನೀವು ಓಡಿಕೂಡ್ದು ರಾಜಕೀಯವಾಗಿ ನಾನು ಮಾತಾಡ್ತಿರೋ ಇದು ಸದಾಶಿವ ಆಯೋಗದ ವರದಿಯನ್ನು ಜಾರಿಗೆ ತರುವ ಆಶ್ವಾಸನೆಯೇ ಗಾರಂಟಿಯ ಭಾಗ ಅದು ನಿಮ್ಮ ಪ್ರಣಾಳಿಕೆಗೆ ಈಗ ಅದನ್ನು ಹಿಂದಿನ ಸರ್ಕಾರ ತಿರಸ್ಕಾರ ಮಾಡಿತ್ತು ಹಂಗನ್ನು ನಾವು ವಾಪಸ್ ತೊಗೊಳಕ್ಕೆ ಬರಲ್ಲ ಅದನ್ನ ಅಂತ ಹೇಳಕ್ ನೆಪ ಒಡ್ಡಕ್ಕೆ ಬರೋಲ್ಲ ನೀವು ಸಿ ಬಿ ಐಗಿದ್ದಂಥ ಕ್ಯಾಬಿನೆಟ್ ಕ್ಯಾಬಿನೆಟಲ್ಲಿ ವಾಪಸ್ ತಗೋಬಹುದು ಡಿ ಕೆ ಶಿವಕುಮಾರ್ದ್ದು ಚಾಲೆಂಜ್ ಆಗಲಿ ಕೋರ್ಟಲ್ಲಿ ನೋಡೋಣ ಅನ್ನೋದೇ ಆದರೆ ಇದನ್ನು ತಗೊಳ್ಳಿ ಕೋರ್ಟಲ್ ಚಾಲೆಂಜ್ ಆಗಲಿ ನೋಡೋಣ ಆಗ ನೀವು ವಾಪಸ್ ತಗೊಳ್ಳಿ ಹಿಂದಕ್ಕೆ ಬೊಮ್ಮಾಯಿ ಸರ್ಕಾರ ಆದರೆ ಇದು ಮಾಡಿದ್ರು ನೀವು ವಾಪಸ್ ತಗೊಳ್ಳಿ ನೋ ವಿ ವಿಲ್ ಅಗ್ರಿವಿ ಸದಾಶಿವ ಅಂತ ಹೇಳಿ ಅಪ್ರೂವ್ ಮಾಡಿಡಿ ಕೋರ್ಟ್ ಹೋಗ್ಲಿ ನೋಡೋಣ ಏನು ಮಾಡುತ್ತೆ ಕೋರ್ಟ್ ಅಂತ ಒಂದು ಸರ್ಕಾರ ತಿರಸ್ಕಾರ ಮಾಡಿದ್ದೀನಿ ಇನ್ನೊಂದು ಸರ್ಕಾರ ವಾಪಸ್ ಒಪ್ಕೋಬೋದ ಅನ್ನೋದು ಇತ್ತಿರ್ತಾ ಆಗಲಿ ಕೋರ್ಟಲ್ಲಿ ಬಟ್ ಆ ಒಡ್ಡಿ ಇಲ್ಲಿಂದ ಎಸ್ಕೇಪ್ ಆಗಬೇಡಿ ನೀವು ಅದೇ ಆಗ್ತಿರೋದು ಅಂತ ನನ್ನ ಡೌಟು ಅಲ್ಲಿ ಶಿಫ್ಟ್ ಮಾಡೋ ಮುಂದಿನ ದಿನದಲ್ಲಿ ವಾಚ್ ಮಾಡಿ ನೋಡಿ ಅಧ್ಯಯನ ಮಾಡಿ ಹೇಳೋಣ ಈ ರಾಜ್ಯದ ಜನಕ್ಕೆ ಎಸ್ ಸಿದ್ದರಾಮಯ್ಯ ಸಂಪುಟದಲ್ಲಿ ಇವತ್ತು ಹತ್ತು ಯೂನಿಟ್ ವಿದ್ಯುತ್ ಮೇಲೆ ಜೊತೆಗೆ ಮೂವತ್ತು ತೀರ್ಮಾನ ಮಾಡಿದಾರಂತೆ ಅದರಲ್ಲಿ ಫೆಬ್ರವರಿ ಹನ್ನೆರಡರಿಂದ ಇಪ್ಪತ್ತ್ ಅಧಿವೇಶನ ಮಾಡ್ತಾರೆ ಫೆಂಟಾಸ್ಟಿಕ್ ಕಿತ್ತೂರಿಗೆ ಚೆನ್ನಮ್ಮನ ಕಿತ್ತೂರು ಅಂತಲೂ ಇಟ್ಟಿದ್ದಾರಂತೆ ಆಲ್ರೆಡಿ ಈಗಲೂ ನಮಗೆಲ್ಲ ಗೊತ್ತಿತ್ತು ಕಿತ್ತೂರು ಅಂದರೆ ಚೆನ್ನಮ್ಮಂದೆ ಕಿತ್ತೂರು ಅಂತ ಬಟ್ ಕೆಲವು ಸರಿ ಕನ್ಫ್ಯೂಸ್ ಆಗ್ತಿತ್ತು ಬೇರೆ ಬೇರೆ ಕಡೆ ಇರೋ ಕಿತ್ತೂರುಗಳು ಎಲ್ಲ ಬಂದಾಗ ಯಾವುದದು ಅಂತ ಕೇಳೋರು ಇಟ್ಸ್ ಆಲ್ ರೈಟ್ ಇಟ್ ಇಸ್ ನಥಿಂಗ್ ರಾಂಗ್ ಶಿವಮೊಗ್ಗದ ಫ್ರೀಡಂ ಪಾರ್ಕ್ಗೆ ಅಲ್ಲಮ್ಮ ಪ್ರಭು ಅಂತ ಇಟ್ಟಿದ್ದಾರೆ ನಥಿಂಗ್ ರಾಂಗ್ ವಿಶ್ವಗುರು ಬಸವಣ್ಣ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತ ಸಮ್ಮತಿಸಿದ್ದಾರೆ ಗುಡ್ ದತ್ತಪೀಠದ ವಿಚಾರದಲ್ಲಿ ಮೊಹಿದ್ದೀನ್ ಖಾದ್ರಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿರೋ ಕಾರಣ ಸುಪ್ರೀಂ ಕೋರ್ಟ್ಗೆ ಆಕ್ಷೇಪಿಸಬೇಕು ಒಂದು ಸಬ್ ಕಮಿಟಿ ಮಾಡಿದ್ದಾರಂತೆ ಕ್ಯಾಬಿನೆಟ್ ಸಬ್ ಕಮಿಟಿ ನಾವು ಕ್ಯೂರಿಯಸ್ಲಿ ವಾಚ್ ಮಾಡ್ತೀವಿ ನಿಮ್ಮ ರೆಕಮೆಂಡೇಶನ್ ಏನದಕ್ಕೆ ಅನ್ನೋದನ್ನು ಡ್ಯಾಶ್ ಡ್ಯಾಶ್ ಎಲ್ಲ ತೀರ್ಮಾನಗಳನ್ನು ಮಾಡಿದ್ದಾರೆ ಎಸ್ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಬೆಳಗ್ಗೆ ಒಂಬತ್ತು ಮೂವತ್ತೈದಕ್ಕೆ ಕಲಬುರಗಿ ಏರ್ಪೋರ್ಟ್ಗೆ ಬಂದು ಹೆಲಿಕಾಪ್ಟರ್ ಮೂಲಕ ಮಹಾರಾಷ್ಟದ ಸೊಲಾಪುರಕ್ಕೆ ಹೋಗಿ ಮಧ್ಯಾಹ್ನ ಒಂದು ಗಂಟೆಗೆ ವಾಪಸ್ ಬರ್ತಾರೆ ಈ ವೇಳೆ ಬಿಜೆಪಿಯ ಮೂವತ್ತು ನಾಯಕರು ಸ್ವಾಗತ ಮಾಡ್ತಾರೆ ಬೀಳ್ಕೊಡುಗೆ ಕೂಡ ಕೊಡ್ತಾರೆ ಬಳಿಕ ಮಧ್ಯಾಹ್ನ ಎರಡು ಗಂಟೆಗೆ ಬೆಂಗಳೂರು ಅಂತಾರಾಷ್ಟೀಯ ಏರ್ಪೋರ್ಟ್ಗೆ ಮೋದಿ ಬರ್ತಾರೆ ಅಲ್ಲಿಂದ ರಸ್ತೆ ಮಾರ್ಗವಾಗಿ ದೇವನಹಳ್ಳಿ ತಾಲೂಕಿನ ಭಟ್ಟರ ಮಾರನಹಳ್ಳಿಗೆ ತೆರಳಿ ಬಿಐಇಟಿಸಿ ಉದ್ಘಾಟನೆ ಮತ್ತು ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮವನ್ನು ಲೋಕ ಮಕ್ಕಳಿಗೆ ಪೈಲಟ್ ಆಗೋದಕ್ಕೆ ಟ್ರೈನಿಂಗ್ ಕೊಡೋ ಕಾರ್ಯಕ್ರಮವಂತೆ ವಿಚಿತ್ರವಾಗಿ ಕಾಣಿಸ್ತು ಏನ್ ಬೋಯಿಂಗ್ ಸುಕನ್ಯಾ ಅಂದ್ರೆ ಅಂತ ಅದಕ್ಕೆ ಇನ್ನು ಮೋದಿ ಬೆಂಗಳೂರಿಗೆ ಭೇಟಿ ಹಿನ್ನೆಲೆಯಲ್ಲಿ ನಿರ್ಬಂಧ ಮಾರ್ಗಗಳನ್ನ ಬದಲಾವಣೆ ಮಾಡಲಾಗಿದೆ ಈ ಮಧ್ಯೆ ನಾಳೆ ನಿರ್ಬಂಧ ಹಾಕಿದ್ದಾರೆ ನಿರ್ಬಂಧ ಮಾಡಿ ಮಾರ್ಗಗಳ ಬದಲಾವಣೆ ಈ ಮಧ್ಯೆ ನಾಳಿನ ಮೋದಿ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಮೋದಿಯವರು ಶಿಖಾಬಡಿ ದೇವಸ್ಥಾನಕ್ಕೆ ಹೋಗ್ತಿದಾರಪ್ಪ ಎಲ್ಲ ಕಡೆ ರಾಮನ್ ದೇವಸ್ಥಾನದ ಉದ್ಘಾಟನೆ ಹಿನ್ನೆಲೆಯಲ್ಲಿ ಎಲ್ಲೆಲ್ಲೋ ಮಹಾರಾಷ್ಟ್ರಲ್ಲಿ ಹೋದ್ರು ಆಮೇಲೆ ಕೇರಳದಲ್ಲಿ ಹೋದ್ರು ಈಗ ತಮಿಳುನಾಡಲ್ಲಿ ಹೋದ್ರು ಆಮೇಲೆ ಆಂಧ್ರದ ಅಥವಾ ಲೇಪಾಕ್ಷಿಗ್ ಹೋದ್ರು ಎಲ್ಲ ಮಾಡಿದ್ರು ಏನು ನಾಳೆ ಬಂದಾಗ ಕರ್ನಾಟಕದಲ್ಲಿ ಯಾವುದಕ್ಕೂ ಹೋಗ್ತಾರೋ ಹೆಂಗೆ ಅಲ್ಲೆಲ್ಲ ಈ ಮಹಾರಾಷ್ಟ್ರದ ಮತ್ತೆ ಪಂಡ್ರಾಪುರ್ ಎಲ್ಲ ಹೋಗ್ತಿದಾರಲ್ಲ ಸೊಲಾ ಹೋಗ್ತಿದಾರಂತೆ ಕರ್ನಾಟಕದಲ್ಲೇ ಇಷ್ಟೆಲ್ಲ ಅಯೋಧ್ಯೆ ಆದಮೇಲೆ ಕರ್ನಾಟಕದಲ್ಲಿ ಯಾವ್ದಾದ್ರು ಟೆಂಪಲ್ ಇದೆಯಾ ಪಟ್ಟಿನಲ್ಲಿ ಪ್ಲಾನಿಂಗಲ್ಲಿ ಗೊತ್ತಿಲ್ಲ ನಮಗೂ ಗೊತ್ತಿಲ್ವೇ ಗೊತ್ತಿಲ್ಲ ದೇಶ ರಾಮ ಜನ್ಮಭೂಮಿದು ಉದ್ಘಾಟನೆ ಕಾಯ್ತಾ ಇದೆ ಬಟ್ ಕಾಂಗ್ರೆಸ್ಸಲ್ಲಿ ಕೆಲವರು ನಿಗಮ ಮಂಡಳಿಗೆ ಕಾಯುತ್ತಿದ್ದಾರೆ ಪಟ್ಟಿ ಫೈನಲ್ ಆಗಿದೆಯಂತಪ್ಪ ಫೈನಲಿ ಎನಿ ಟೈಮ್ ರಿಲೀಸ್ ಆಗ್ಬೋದಂತೆ ಮಾಡ್ರಿ ಒಳ್ಳೆ ಗಜಗರ್ಭ ಆಗೋಯ್ತಲ್ರಪ್ಪ ನಿಮ್ದು ಯಾಕೋ ಮಾಡಿ ಮಾಡೋದೇ ಆದಮೇಲೆ ಮೂವತ್ತಾರು ಶಾಸಕರು ಮೂವತ್ತೊಂಬತ್ತು ಕಾರ್ಯಕರ್ತರಿಗೇನೋ ನಿಗಮ ಮಂಡಳಿಗೆ ಎಲ್ಲರಿಗೂ ನೇಮಕ ಮಾಡ್ತಾ ಇರೋದು ಯಾವುದೇ ಕ್ಷಣದಲ್ಲಿ ಘೋಷಣೆ ಆಗಬಹುದು ಅಂದಿದ್ದಾರೆ ಆಯಿತು ಸಂತೋಷ ಈ ಸೆಕೆಂಡ್ ಅಲ್ಲಿ ಅನೌನ್ಸ್ ಮಾಡ್ತಾ ಈ ಸೆಕೆಂಡ್ ಈ ಸೆಕೆಂಡ್ ಮೂವತ್ತ ಒಂಬತ್ತು ಕಾರ್ಯಕರ್ತರು ಮೂವತ್ತಾರು ಜನ ಎಮ್ ಎಲ್ ಎಗಳು ಈ ಸೆಕೆಂಡ್ ಅಲ್ಲಿ ಅನೌನ್ಸ್ಮೆಂಟ್ ಸರ್ಕಾರ ತಂದಿದ್ದಾರೆ ಈ ಸೆಕೆಂಡ್ ಅಂದ್ರೆ ಹೇಳಿ ಸೆಕೆಂಡ್ ಆಗೋಯ್ತು ಈ ಸೆಕೆಂಡ್ ಅಂದ್ರೆ ಎಲೆಕ್ಟ್ರಾನಿಕ್ ಸೆಕೆಂಡ್ ಅಂತ ಏನದು ತಕ್ಷಣದಲ್ಲೇ ಕೊಡ್ತೀವಿ ಅಂತ ತಕ್ಷಣ ಅನ್ನೋಕ್ಕ ಆಯಿತು ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿ ಅಪ್ಪ ಅಮ್ಮ ಗೊತ್ತಿಲ್ಲದ ಕೆಲವು ಮಂದಿ ಜಾತ್ಯಾತೀತ ಅಂತಾರೆ ಜಾತಿ ಹೆಸರಲ್ಲಿ ಭಾಷೆ ಹೆಸರಲ್ಲಿ ನಮ್ಮನ್ನ ಓಡದೆ ರಾಜಕೀಯ ಮಾಡ್ತಾರೆ ಐನೂರು ವರ್ಷಗಳ ಬಳಿಕ ಜಯ ಸಿಕ್ಕಿದೆ ಇನ್ನು ಕಾಶಿ ಮಥುರಾ ಇದೆ ಹಳ್ಳಿಗಳಲ್ಲಿ ಸೇಡ್ ತೀರಿಸಿಕೊಳ್ತೀವಿ ಅಂತ ಅವರು ಹೇಳಿದ್ದಾರೆ ಅನಂತಕುಮಾರ್ ಹೆಗಡೆ ಪರವಾಗಿ ಬೊಮ್ಮಾಯಿಯವರು ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ ಸಿದ್ದರಾಮಯ್ಯ ಎಲ್ಲರಿಗೂ ಏಕವಂಚನದಲ್ಲೇ ಮಾತನಾಡ್ತಾರೆ ಅವರು ಮಾತನಾಡೋದ್ ಸರಿ ಬೇರೆಯವರು ಮಾತನಾಡಿದ್ರೆ ತಪ್ಪ ಅಂತ ಪ್ರಶ್ನೆ ಮಾಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡಿ ಅನಂತಕುಮಾರ್ ಹೆಗಡೆ ಹೀಗೆ ಮುಂದುವರೆದ್ರೆ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ ಅಪ್ಪ ಅಮ್ಮ ಇದ್ದವರೆಲ್ಲ ದುರುಳರು ದುಷ್ಟರು ಬೈಕ್ ಬಂದಾಗ ಏನೇನೋ ಮಾತಾಡ್ತಾರೆ ರೂಲ್ ಅಂತ ಯಾರೋ ಒಬ್ಬರಿಗೆ ತನ್ನ ಅಪ್ಪ ಮತ್ತು ಅಮ್ಮ ಯಾರು ಅಂತ ಗೊತ್ತಿಲ್ಲದಿರುವುದರಲ್ಲಿ ಅವರ ಪಾತ್ರ ಏನಾದ್ರು ಇರಕ್ಕೆ ಸಾಧ್ಯ ಇದೆಯಾ ಏನಾದರೂ ಸಾಧ್ಯ ಇದೆಯಾ ಆ ಮಗುಗೆ ತನ್ನ ತಂದೆ ಮತ್ತು ತಾಯಿ ಯಾರು ಅಂತ ಗೊತ್ತಾಗಲ್ಲ ಅಂತ ನಾವು ಅನ್ಕೊಳ್ಳೋಣ ಬೆಳೆದ ಮೇಲುವೆ ಅದ್ರಲ್ಲಿ ಪಾತ್ರ ಏನಾರು ಇದೆಯಾ ಮಗುದರಲ್ಲಿ ವೈ ಶುಡ್ ಬಿ ಅಕ್ಯೂಸ್ ದೋಸ್ ದೋಸ್ಟ್ ಚಿಲ್ಡ್ರನ್ ನಮ್ಮ ಮಕ್ಕಳನ್ನ ತೋ ಯಾರನ್ನೇ ಆಗಲಿ ವಿಪರೀತವಾಗಿ ಓವರ್ ಆ್ಯಕ್ಟಿವ್ ಆದಾಗ ಹೀಗೆ ಆಗೋದು ರಕ್ತ ನುಗ್ಗು ಬಂದು ಬಿಡುತ್ತೆ ಬ್ರೈನ್ಗೆ ಉಡುಪಿಯಲ್ಲಿ ಎರಡು ವರ್ಷಕ್ಕೊಮ್ಮೆ ಪರ್ಯಾಯ ಏನು ಕೆಲಸ ಆಗಿದೆ ಕಾರವಾರದಲ್ಲಿ ಅನ್ನೋದಕ್ಕೆ ಈ ಎಂ ಪಿ ಯು ಸೇರಿ ಎಲ್ಲ ಎಮ್ ಪಿಗಳು ಒಂದು ಲಿಸ್ಟ್ ಕೊಡಿ ನಮಗೆ ಮುಂದಿನ ತಿಂಗಳುಗಳಲ್ಲಿ ನಮಗೆ ಬೇಕಾಗತ್ತೆ ಕ್ರಾಸ್ ಚೆಕ್ ಅವರು ಮಾಡ್ತೀವಿ ನೀವು ಮಾಡಿದರೆ ಮಾಡಿದ್ದೀರಿ ಅಂತ ನಾನು ಹೇಳೋಣ ಅದೇನೇನು ಕಡದ ಕೊಂಪ್ಟೆ ಹಾಕಿದ್ದೀರಿ ಅಂತ ಒಂದು ಲಿಸ್ಟ್ ಪ್ರಕಟ ಮಾಡ್ರಪ್ಪ ಎಲ್ಲರೂ ಉಡುಪಿಯಲ್ಲಿ ಎರಡು ವರ್ಷಕ್ಕೊಮ್ಮೆ ನಡೆಯುವ ಪರ್ಯಾಯ ಮಹೋತ್ಸವ ಸಂಪನ್ನಗೊಂಡಿದೆ ಪುತ್ತಿಗೆ ಮಠದ ಶ್ರೀ ಜುಗುಣೇಂದ್ರ ತೀರ್ಥರಿಗೆ ಶ್ರೀಕೃಷ್ಣನ ಪೂಜಾಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ ಅಪ್ ಒಂದು ಸಖತ್ ಮೆರವಣಿಗೆ ಮಾಡಿಸಿದ್ದಾರೆ ಮಾಡಿದ ಇವತ್ತು ರಾಮಮಂದಿರ ಪ್ರತಿಕೃತಿಯಲ್ಲಿ ಗಮನ ಸೆಳೆದಿದೆ ವಿಶ್ವಪ್ರಿಯ ತೀರ್ಥರು ಅದಮಾರು ಮಠದ ವಿಶ್ವಪ್ರಿಯ ತೀರ್ಥರು ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ ಸಚಿವೆ ಹೆಬ್ಬಾಳ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಜಿ ಸಿ ಎಂ ಯಡಿಯೂರಪ್ಪನವರು ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಎಲ್ಲ ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಪಾಕಿಸ್ತಾನ ನಡುವೆ ಉದ್ವಿಗ್ನ ಪರಿಸ್ಥಿತಿ ಏರ್ಪಟ್ಟಿದೆ ಇರಾನ್ ಮೇಲೆ ಪಾಕಿಸ್ತಾನ ನಡೆಸಿದ ವೈಮಾನಿಕ ದಾಳಿಯಲ್ಲಿ ನಾಲ್ವರು ಮಕ್ಕಳು ಮೂವರು ಮಹಿಳೆಯರು ಸೇರಿ ಈವರೆಗೂ ಒಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನದ ವಾಯುಪಡೆಯು ಇರಾನ್ ಒಳಗಿನ ಬಂಡುಕೋರರ ಮೇಲೆ ಪ್ರತಿಕಾರದ ದಾಳಿ ನಡೆಸಿದೆ ಅಂತ ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯ ತಿಳಿಸಿದೆ ಇರಾನ್ ಮತ್ತು ಪಾಕಿಸ್ತಾನದ ಗಡಿಗೆ ಸಮೀಪ ಇರುವಂತಹ ಸರ್ವನ್ನಗರದ ಬಳಿ ಹಲವಾರು ಸ್ಫೋಟಗಳು ವರದಿಯಾಗಿವೆ ಅಂದ್ರೆ ಮಂಗಳವಾರ ಇರಾನ್ ಮಾಡಿದ್ದಾರೆ ಈ ಪಾಕಿಸ್ತಾನ ಎಂಬ ಭಿಕ್ಷುಕ ದೇಶ ಈಗ ಹೇಳ್ರಪ್ಪ ಮಾತೆತ್ತದ್ರಿ ನಮ್ಮ ಬಳಿ ಅನ್ವಸ್ತ್ರ ಇದೆ ಅನ್ನೋದನ್ನ ಮರಿಬಾರ್ದು ಭಾರತ ಈಗ ನಮ್ಮ ಬಳಿ ಅನ್ವಸ್ತ್ರ ಇದೆ ಅನ್ನೋದನ್ನ ಮರಿಬಾರ್ದು ಈ ರಾ ಹೇಳಿ ನೋಡೋಣ ಬ್ಲಾಕ್ ಹೇಳಿ ಅಲ್ಲಿ ಕೂತ್ಕೊಂಡು ಮೂರು ಕಿಲೋಮೀಟರ್ ದೂರದಲ್ಲಿ ಮಾಡ್ತಾ ಇದ್ದಾರೆ ಅಂತ ಪುಕಟ್ಟೆ ಸುದ್ದಿನ ಹೇಳಿ ಇಲ್ಲಿ ತಳಕೆಟ್ ಗಿರಾಕಿಗಳ ಕೈಗೆ ತಂದು ಕೊಡ್ತೀರಲ್ಲ ಹೇಳಿ ಇದನ್ನ ನೋಡೋಣ ಮಾಡಿದ್ದುಣ್ಣ ಮಹಾರಾಯ ಅಷ್ಟೇ ಭಾಳ ಸರಳ ಬೇರೆ ಏನಿಲ್ಲ ಇದರಲ್ಲಿ